ಸಂಸದೆ ಶೋಭಾ ಕರಂದ್ಲಾಜೆ ಮತ್ತೆ ಲೋಕಸಭೆಗೆ ಸ್ಪರ್ಧಿಸ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ಸ್ಪಷ್ಟನೆ ಸಿಗ್ತಾ ಇದೆ. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಮುಂದಾಗ್ತಾ ಇದ್ದಾರಾ? ಯಾಕಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಶೋಭಾ ಕರಂದ್ಲಾಜೆ ಅವರಿಗೆ ಅಷ್ಟೊಂದು ಮನಸ್ಸಿಲ್ಲ ಅನ್ನುವ ಮಾತುಗಳು ವ್ಯಕ್ತವಾಗ್ತಾ ಇದ್ವು. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಈಗ ಲೋಕಸಭೆಗೆ ಸ್ಪರ್ಧಿಸಲಿಕ್ಕೆ ಮುಂದಾಗ್ತಾ ಇದ್ದಾರಾ ಅನ್ನುವ ನಿಟ್ಟಿನಲ್ಲಿ ಪೂರಕವಾದಂತಹ ಒಂದಿಷ್ಟು ಅಂಶಗಳು ಸಿಗ್ತಾ ಇದ್ದಾವೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧಿಸ್ತಾರೆ ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ನಾಯಕ ಬಿಎಸ್ ಯಡಿಯೂರಪ್ಪ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಕಾರ್ಯಕಾರಿಣಿ ಬಳಿಕ ಯಡಿಯೂರಪ್ಪ ಈ ಸ್ಪಷ್ಟವಾದ ಮಾತುಗಳನ್ನು ಆಡಿದ್ದಾರೆ. ನಾಳೆ ಬಿಎಸ್ ಯಡಿಯೂರಪ್ಪ ದಿಲ್ಲಿಗೆ ತೆರಳುತ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೈಕಮಾಂಡ್ ಹೇಳಿದಂತೆ ಕೇಳಲೇಬೇಕಾಗತ್ತೆ. ಆದರೆ ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಒಗ್ಗಟ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನ ಹಾಕಬೇಕಾಗತ್ತೆ. ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಂಸದೆ ಶೋಭಾ ಕರಂದ್ಲಾಜೆ ಅವರು ಸಂಸದ ಸ್ಥಾನಕ್ಕೆ ಸ್ಪರ್ಧೆಯನ್ನು ಮಾಡ್ತಾರೆ, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳನ್ನು ಅವರು ಹೇಳಿದ್ದಾರೆ. ಅಂದರೆ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಒತ್ತಡ ತಂದದ್ರಿಂದ ಈ ರೀತಿಯಾಗಿ ಹೇಳ್ತಾ ಇದ್ದಾರಾ ಅನ್ನೋದನ್ನು ಕೂಡ ಈಗ ನಾವು ಗಮನ ಹಾಕಬೇಕಾಗತ್ತೆ. ಒಟ್ಟಿನಲ್ಲಿ ನಾಳೆ ದಿಲ್ಲಿಗೆ ಬಿ ಎಸ್ ಯಡಿಯೂರಪ್ಪ ತೆರಳುತ್ತಾ ಇದ್ದಾರೆ. ಎಲ್ಲ ಇಡೀ ರಾಜ್ಯದ ಜನತೆ ಗೊತ್ತಿರುವಂಥ ವಿಷಯ, ರಾಷ್ಟ್ರೀಕೃತ ಬ್ಯಾಂಕ್ ಅಂದು ಇನ್ನೂ ರಿಸರ್ವ್ ಬ್ಯಾಂಕ್ ಆಗಲಿ ಬ್ಯಾಂಕ್ ಅಧಿಕಾರಿಗಳಾಗಲಿ ಯಾವುದೇ ಒಪ್ಪಿಗೆ ಕೊಟ್ಟಿಲ್ಲ. ಆದರೆ ಮುಖ್ಯಮಂತ್ರಿಗಳು ಮಾತ್ರ ರಾಷ್ಟ್ರೀಕೃತ ಬ್ಯಾಂಕ್ ಅಂದು ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದರು. ಸಹಕಾರಿ ಸಂಘದ್ದು ಹಳೆಯದನ್ನೇ ಪೂರ್ಣ ಹಣ ಕಟ್ಟಿಲ್ಲ. ಸೊ ಸಹಕಾರಿ ಸಂಘಗಳನ್ನು ಸಹ ಭಾಳ ದಯನೀಯ ಸ್ಥಿತಿಯಲ್ಲಿದ್ದಾರೆ. ಈಗ 1 ಲಕ್ಷವರೆಗೂ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೊಸ ಸಾಲ ಸಿಗ್ತಾ ಇಲ್ಲ. ರೈತರು ಒಂದು ರೀತಿ ಸಂಕಷ್ಟಕ್ಕೆ ಮರಳುತ್ತಾ ಇದ್ದಾರೆ. ಯಾವುದೇ ಸ್ಪಷ್ಟವಾದ ನಿರ್ಧಾರ ತಗೊಳ್ಳದೇನೆ ಇಡೀ ರಾಜ್ಯದ ರೈತ ಸಮೂಹ ಗೊಂದಲದಲ್ಲಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಬಿ ಎಸ್ ಯಡಿಯೂರಪ್ಪ ಅವರು ಆಡ್ತಾ ಇರೋ ಮಾತುಗಳನ್ನು ಗಮನಿಸಿದರೆ ಎಷ್ಟರ ಮಟ್ಟಿಗೆ ಸಂತೋಷವಾಗಿದ್ದಾರೆ, ಸಂತೋಷವಾಗಿಲ್ಲ ಅನ್ನೋದನ್ನು ನಾವು ಗಮನ ಹಾಕಬೇಕಾಗತ್ತೆ. ಅಥವಾ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಅಸಹಾಯಕರಾಗಿ ಮಾತನ್ನು ಹೇಳ್ತಾ ಇದ್ದಾರೆ, ಈ ಎಲ್ಲ ಆಲೋಚನೆಗಳು ಬರ್ತಾ ಇದ್ದಾವೆ. ಶೋಭಾ ಕರಂದ್ಲಾಜೆ ಅವರ ವಿಚಾರವಾಗಿ ಮುಂದಿನ ಲೋಕಸಭಾ ಚುನಾವಣೆ ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಎಸ್, ಖಂಡಿತವಾಗ್ಲೂ ರಾಘವ. ಅಂದರೆ ಈಗಾಗಲೇ ಲೋಕಸಭಾ ಚುನಾವಣೆಗೆ ಶೋಭಾ ಕರಂದ್ಲಾಜೆ ಅವರು ಒಂದು ಸ್ಪರ್ಧೆ ಮಾಡಬೇಕಾಗಿರೋದು ಒಂದು ಸನ್ನಿವೇಶ ಇರುವಂತದ್ದು. ಹಾಗಾಗಿ ಈಗಾಗಲೇ ರಾಜ್ಯದಲ್ಲಿ ಅವರು ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ತೊಡಗಿಸ್ಕೊಂಡಿದ್ರು ಕೂಡ ಅವ್ರನ್ನ ಲೋಕಸಭಾ ಸ್ಪರ್ಧೆಗೆ ಈಗಾಗಲೇ ಚುನಾವಣೆ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಹೈಕಮಾಂಡ್ ಸೂಚನೆ ಮೇರೆಗೆ ಈಗ ಶೋಭಾ ಕರಂದ್ಲಾಜೆ ಆಗಿರ್ಬೋದು ಮತ್ತೆ ರಾಜ್ಯಾಧ್ಯಕ್ಷರಾದಂತಹ ಬಿ ಎಸ್ ಯಡಿಯೂರಪ್ಪನವರಾಗಿರ್ಬೋದು ಇವರೊಂದಕ್ಕೆ ಸಹಮತ ಸೂಚಿಸಲೇಬೇಕು. ಆಗ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೈಸೂರಿನ ಕಾರ್ಯಕಾರಿಣಿ ಸಭೆಯ ನಂತರದಲ್ಲಿ ಈಗಾಗಲೇ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಅವರು ಸ್ಪರ್ಧೆ ಮಾಡ್ತಾರೆ, ಅದ್ರ ಬಗ್ಗೆ ಹೈಕಮಾಂಡ್ ಕೂಡ ತೀರ್ಮಾನ ತೆಗೆದುಕೊಳ್ಳಿದೆ ಅಂತೇಳಿ ಒಂದು ರೀತಿಯಲ್ಲಿ ಅವ್ರಿಗೆ ಇಲ್ಲದ ಈ ಮನಸ್ಸು ಇದ್ರೂ ಕೂಡ ಅದನ್ನ ಒಪ್ಪಿಕೊಳ್ಳುವಂತಹ ಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿರುವಂತದ್ದು. ಅದರ ಜೊತೆಗೆ ಸ್ಥಳೀಯ ಸಂಸ್ಥೆಗಳ ಒಂದು ಚುನಾವಣೆಯ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಒಂದು ರಾಜ್ಯದಲ್ಲಿ 22 ಸೀಟುಗಳನ್ನ ಈಗಾಗಲೇ ಗೆದ್ದೇ ಗೆಲ್ತೀವಿ, ಗೆಲ್ಲೇಬೇಕು ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಸ್ವತಃ ಬಿ ಎಸ್ ಯಡಿಯೂರಪ್ಪನವರು ಇರುವಂತದ್ದು. ರಾಘವ್, ಓಕೆ, ಇದು ಪಕ್ಷದಲ್ಲಿ ಒಗ್ಗಟ್ಟಿದೆಯೇ ಅಂತನ ಇಲ್ಲ ಅಂತನ ಗೊತ್ತಿಲ್ಲ. ಒಟ್ಟಿನಲ್ಲಿ ಶೋಭಾ ಕರಂದ್ಲಾಜೆ ಅವರು ಸಂಸದ ಸ್ಥಾನಕ್ಕೆ ಮತ್ತೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದರೆ ಇದು ಯಾವ ರೀತಿಯಾದಂಥ ಪರಿಣಾಮ ಉಂಟಾಗ್ಬೋದು, ಅಥವಾ ಅವರ ಒಗ್ಗಟ್ಟಿನಲ್ಲಿ ಬೇರೆ ರೀತಿಯಾದಂಥ ಪರಿಣಾಮಗಳೇನಾದರೂ ಕಾಣಬಹುದು ಅಂತ ಅನ್ಸುತ್ತಾ ಸುರೇಶ್? ರಾಘವ್, ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯವಾಗಿ ಒಂದು ರೀತಿಯಲ್ಲಿ ಶೋಭಾ ಕರಂದ್ಲಾಜೆ ಅವರು ತೊಡಗಿಸ್ಕೋಬೇಕು ಅಂತೇಳಿ, ಅಂದ್ರೆ ಮುಂದಿನ ಒಂದು ಈ ಬಾರಿಯ ಒಂದು ಚುನಾವಣೆಯಲ್ಲಿ ಆಕ್ಚುಲಿ ಅವರಿಗೆ ಉತ್ತಮವಾದಂತ ಒಂದು ಸ್ಥಾನಮಾನ ಕೊಡಬೇಕು ಅಂತ ಒಂದು ನೆಲೆ ಇತ್ತು. ಹಾಗಾಗಿ ಇಲ್ಲಿಯವರ ಒಂದು ಪಕ್ಷ ಒಂದು ರಾಜ್ಯದ ಅಧಿಕಾರವನ್ನ ಇರಲಿಕ್ಕೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಮತ್ತೆ ಅವರು ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯಾದಂತ ಜೊತೆಗೆ ಒಂದು ಒಗ್ಗಟ್ಟು ಪ್ರದರ್ಶಿಸುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಆದ್ರೆ ಈಗ ಹೈಕಮಾಂಡ್ ಒಂದು ಸೂಚನೆಯನ್ನ ಕೊಟ್ಟಿದೆ, ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಅದನ್ನ ಒಂದು ರೀತಿಯಲ್ಲಿ ಬಿ ಎಸ್ ವೈ ಅವರು ಕೂಡ ಇಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ಸೂಚನೆ ಮೇಲೆ ಅವರು ಕೂಡ ಒಪ್ಕೊಳ್ಳಬೇಕಾದಂತ ಒಂದು ಸ್ಥಿತಿ. ಹಾಗಾಗಿ ಎಲ್ಲರೂ ಒಗ್ಗಟ್ಟಿನಲ್ಲಿ ಇರಲೇಬೇಕಾದಂತ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.